ಬೇರೆ ಏನಾದರೂ ಬೇಕಿತ್ತಾ? ಇಲ್ಲ ಪುಷ್ಪ, ಏನು ಬೇಡ. ನಿಮಗೆ ಬೇಕಿದೆ ಅಕ್ಕ, ಆದರೂ ಕೇಳೋದಕ್ಕೆ ಸಂಕೋಚ ಪಟ್ಕೊಳ್ತಾ ಇದ್ದೀರಾ ಅಷ್ಟೇ. ಇಲ್ಲ ಪುಷ್ಪ, ಏನಾದರೂ ಬೇಕಾದ್ರೆ ನಾನೇ ಕೇಳ್ತೀನಿ. ಕೇಳೋದಕ್ಕೆ ನನಗೆ ಯಾಕೆ ಸಂಕೋಚ ಹೇಳು? ನೀವು ಕೇಳ್ತಿಲ್ಲ, ಆದರೂ ನಿಮಗೆ ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನೀನು ಯಾವ ವಿಚಾರ ಬಗ್ಗೆ ಮಾತಾಡ್ತಿದ್ಯಾ ಪುಷ್ಪ? ಈ ಹೊಲದ ಬದಿಗಳಲ್ಲಿ ಮುಳ್ಳಿನ ಗಿಡಗಳು ಬೆಳ್ಕೊಂಡಿರುತ್ತೆ, ಅವುಗಳು ಹೆಚ್ಚು ಕಮ್ಮಿ ಮಳೆ ಬರುತ್ತಲ್ಲ ಆ ಸಮಯದಲ್ಲಿ ಹುಟ್ಕೊಳ್ಳೋದು. ಅದು ಚಿಕ್ಕದಾಗಿರುವಾಗಲೇ ಅದನ್ನು ಕಿತ್ತಾಕೋದು ತುಂಬ ಸುಲಭ. ಅದನ್ನು ಬಿಟ್ಟು ಅದನ್ನು ಹಾಗೆ ಬಿಟ್ಟರೆ ಅದು ದೊಡ್ಡದಾಗಿ ಹೊಲದಲ್ಲಿರೋ ಗೊಬ್ಬರನೆಲ್ಲ ಅದೇ ತಿಂದು ಬೆಳೆಯೋ ಬೆಳೆಗೂ ತೊಂದರೆ ಕೊಡುತ್ತೆ. ಆಗ ಅದನ್ನು ಕಿತ್ತಾಕೋದು ತುಂಬ ಕಷ್ಟ. ಈ ವಿಚಾರನೆಲ್ಲ ನನಗೆ ಕೇಳ್ತಿದ್ಯಾ ಅಕ್ಕ? ಈ ಕಳೆ ಗಿಡ ಹೇಗೋ, ಸಮಸ್ಯೆನೂ ಹಾಗೆ. ಚಿಕ್ಕದಾಗಿರುತ್ತಲ್ಲ ಆಗ್ಲೇ ಅದನ್ನ ಸರಿ ಮಾಡ್ಕೊಂಡ್ ಬಿಡ್ಬೇಕು. ದೊಡ್ಡಾಗೋದಕ್ ಬಿಟ್ರೆ ನಾವ್ ಸರಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದೇ ನಮ್ ಜೀವನನ ನಾಶ ಮಾಡುತ್ತೆ, ಜೀವನೇ ತೆಗೆಯುತ್ತೆ. ಅಲ್ಲ ಪುಷ್ಪ, ಆ ರೀತಿನ ಏನಿಲ್ಲ. ನೀನಕ್ಕೆ ಈ ರೀತಿ ಕೇಳ್ತಿದ್ಯಾ ಅಕ್ಕ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ನಿಮ್ ಮನ್ಸಲ್ಲಿ ಯಾವ ನೋವು ಇಲ್ವಾ? ಯಾವ ತೊಂದರೆನೂ ಇಲ್ವಾ? ಇಲ್ಲ ಅಂತ ಹೇಳಿ ನೋಡೋಣ. ಅಲ್ಲ ಪುಷ್ಪ, ನನ್ಗೇನ್ ತೊಂದ್ರೆ ಇದೆ? ನಿಮ್ ಸಂಸಾರದಲ್ಲಿ ತೊಂದ್ರೆ ಇದೆ ಅಕ್ಕ. ಇದನ್ನ ನೀವು ನಾಲ್ಕು ಗೋಡೆ ಮಧ್ಯೆನೆ ದುಃಖ ಅನುಭವಿಸ್ತಾ ಇದ್ದೀರ. ಎಲ್ರು ಮುಂದೇನು ನಗ್ತಾ ಇರೋ ನಿಮ್ ಮನ್ಸಲ್ಲಿ ಎಷ್ಟು ದುಃಖ ಇದೆ ಅನ್ನೋದು ನನಗೆ ಗೊತ್ತಿದೆ ಅಕ್ಕ. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.